ಹೇ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಶೀತಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬಿಗಿನರ್ ಫ್ರೆಂಡ್ಲಿ ಮೇಕಪ್ ಕಿಟ್ ನ ಬಳಸ್ಕೊಂಡು ಒಂದು ಸಿಂಪಲ್ ಆಗಿರುವಂತ ಮೇಕಪ್ ಲುಕ್ ನ ಮಾಡಿ ತೋರಿಸ್ತೀನಿ. ನಿಮಗೆ ಮೇಕಪ್ ಮಾಡೋದಕ್ಕೆ ಬರಲ್ಲ ಅಂದ್ರೂ ಕೂಡ ಈ ಮೇಕಪ್ ಲುಕ್ ನ ಆರಾಮಾಗಿ ಮಾಡಬಹುದು. ಸೊ ಖಂಡಿತವಾಗ್ಲೂ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಇದನ್ನ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಶನ್ ಬರುತ್ತೆ, ನೀವು ತಕ್ಷಣ ಬಂದ ವಿಡಿಯೋನ ನೋಡಬಹುದು. ಇವಾಗ ಬನ್ನಿ ಶುರು ಮಾಡೋಣ. ಸೊ ಫಸ್ಟ್ ನಮಗೆ ಪ್ರೈಮರ್ ಬೇಕಾಗುತ್ತೆ. ಪ್ರೈಮರ್ಗೆ ನಾನು ಇನ್ಸೈಡ್ಸ್ 3-in-1 ಪ್ರೈಮರ್ ನ ಯೂಸ್ ಮಾಡ್ತಾ ಇದ್ದೀನಿ. ಬೇಸ್ ಮೇಕಪ್ಗೆ ಫೌಂಡೇಶನ್ ಅಂಡ್ ಬಿಬಿ ಕ್ರೀಮ್ ಎರಡು ಇದೆ, ನಾನು ಫೌಂಡೇಶನ್ ಅಪ್ಲೈ ಮಾಡ್ತೀನಿ. ಸೊ ಫೌಂಡೇಶನ್ಗೆ ನಾನು ಮೇಬಿಲಿನ್ ಫಿಟ್ ಮಿ ಫೌಂಡೇಶನ್ ಇನ್ ದ ಶೇಡ್ 330 ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಬರೀ ನಿಮ್ಮ ಮುಖಕ್ಕಷ್ಟೇ ಅಲ್ಲ, ಕತ್ತಿಗೂ ಕೂಡ ಫೌಂಡೇಶನ್ ಅಪ್ಲೈ ಮಾಡಬೇಕು, ಇಲ್ಲಾಂದ್ರೆ ನೀವು ನೋಡ್ಬೋದು ಡಿಫ್ರೆನ್ಸ್ ಹೇಗೆ ಕಾಣುತ್ತೆ ಅಂತ. ಅದರಲ್ಲೂ ನನಗೆ ಸ್ವಲ್ಪ ಪಿಗ್ಮೆಂಟೇಷನ್ ಇದೆ ಕತ್ ಮೇಲೆ, ಸೊ ಫೌಂಡೇಶನ್ ಅಪ್ಲೈ ಮಾಡಲಿಲ್ಲ ಅಂತ ತುಂಬ ವಿಯರ್ಡಾಗಿ ಕಾಣುತ್ತೆ. ಹಾಗಾಗಿ ಸ್ವಲ್ಪ ಫೌಂಡೇಶನ್ ನಾನು ಕತ್ತಿಗೆ ಕೂಡ ಅಪ್ಲೈ ಮಾಡ್ಕೋತೀನಿ. ಕತ್ತು ಅಥವಾ ಕುತ್ತಿಗೆ ನೀವು ಏನಂತಿರೋದು ಇಲ್ಲಿ ಕೂಡ ಅಪ್ಲೈ ಮಾಡ್ಕೊತೀನಿ. ಸೇಮ್ ಫೌಂಡೇಶನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಮೇಕಪ್ ನ ಕಾಂಪ್ಯಾಕ್ಟ್ ಪೌಡರ್ ಅಲ್ಲಿ ಸೆಟ್ ಮಾಡೋದಕ್ಕೂ ಮೊದಲು ಬ್ಲಷ್ ಅಪ್ಲೈ ಮಾಡ್ಕೋತೀನಿ. ಇವತ್ತು ನಾನು ಇಬಾ ಅವರ ಆಲ್ ಟೈಮ್ ಪಿಂಕ್ ಮಸ್ಟ್ ಹ್ಯಾವ್ ಲಿಪ್ ಅಂಡ್ ಚೀಕ್ ಟಿಂಟ್ ನ ಯೂಸ್ ಮಾಡ್ತಾ ಇದ್ದೀನಿ ಬ್ಲಷ್ ಆಗಿ. ಸೊ ಇದನ್ನ ಸ್ವಲ್ಪ ಈ ರೀತಿ ತಗೊಂಡು ಈ ತರ ಅಪ್ಲೈ ಮಾಡ್ಕೋಬೇಕು. ನೀಟಾಗಿ ನಿಮ್ಮ ಬೆರಳಲ್ಲೇ ಬ್ಲೆಂಡ್ ಮಾಡ್ಕೋಬಹುದು, ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಆಲ್ರೈಟ್, ಈಗ ನಾವು ಕಾಂಪ್ಯಾಕ್ಟ್ ಪೌಡರ್ ನ ಅಪ್ಲೈ ಮಾಡಬಹುದು. ನಾನಿಲ್ಲಿ L18 ಕಾಂಪ್ಯಾಕ್ಟ್ ಪೌಡರ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನನ್ನ ಶೇಡ್ ಬಂದು 03 ಶೆಲ್. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನು ಐಬ್ರೌ ಫಿಲ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಬ್ಲೂ ಹೆವೆನ್ ಬ್ರೌ ಪರ್ಫೆಕ್ಟ್ ಐಬ್ರೋ ಎನ್ಹಾನ್ಸರ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ಒನ್ ಸೈಡ್ ಕೋಂಬ್ ಇದೆ ಅಂಡ್ ಇನ್ನೊಂದ್ ಸೈಡ್ ಐಬ್ರೋ ಪೆನ್ಸಿಲ್ ಇರುತ್ತೆ. ಸೊ ಫಸ್ಟ್ ಐಬ್ರೋನ ಸೆಟ್ ಮಾಡೋಣ. ಇವಾಗ ಪೆನ್ಸಿಲ್ ಸೈಡ್ ನ ಯೂಸ್ ಮಾಡಿಕೊಂಡು ಫಿಲ್ ಮಾಡ್ತೀನಿ. ಓಕೆ, ಫಿಲ್ ಮಾಡಿದ್ದಾಯ್ತು. ಮತ್ತೆ ಒಂದ್ಸತಿ ಕೋಂಬ್ ಮಾಡಿ ಸೆಟ್ ಮಾಡ್ತೀನಿ. ಅವಾಗ ನ್ಯಾಚುರಲ್ ಆಗಿ ಕಾಣುತ್ತೆ. ನೆಕ್ಸ್ಟ್ ಇವಾಗ ಐ ಮೇಕಪ್ಗೆ, ಅಂದ್ರೆ ಐ ಶ್ಯಾಡೋನ ನಾನು ಏನ್ ಮಾಡ್ತೀನಿ ಅಂದ್ರೆ, ಇಬಾ ಅವ್ರದೇ ಲಿಪ್ ಅಂಡ್ ಚೀಕ್ ಟಿಂಟ್ ಇದೆ. ಇದರಲ್ಲಿ ನಾನು ಯೂಸ್ ಮಾಡ್ತಿರೋ ಶೇಡ್ ಬಂದು ಟೈಮ್ಲೆಸ್ ಮೋಕಾ. ನೀವು ಬೇಕಿದ್ರೆ ನಾನು ಆಗ್ಲೇ ತೋರಿಸಿದ್ನಲ್ವಾ ಬ್ಲಷ್ ಅಪ್ಲೈ ಮಾಡಿದ್ನಲ್ವಾ, ಅದನ್ನೇ ಬೇಕಿದ್ರೆ ನೀವು ಐಲಿಡ್ಸ್ ಮೇಲೆ ಅಪ್ಲೈ ಮಾಡಬಹುದು. ನನ್ನ ಹತ್ರ ಇನ್ನೊಂದು ಶೇಡ್ ಇದೆ, ಸೊ ಇದನ್ನ ಐಲಿಡ್ಸ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ಒಂಥರ ಪಿಂಕಿಶ್ ನ್ಯೂಟ್ ಶೇಡ್ ಇದು, ಚೆನ್ನಾಗಿದೆ. ನೆಕ್ಸ್ಟ್ ನಮ್ಮ ಹತ್ರ ಮೂರು ಆಪ್ಷನ್ಸ್ ಇದೆ, ಒಂದು ಕಾಜಲ್ ಅಥವಾ ಐಲೈನರ್. ಕಾಜಲ್ ಅಥವಾ ಐಲೈನರ್ ಇದು ಒಂದೇ ಪೆನ್ಸಿಲ್ ಅಲ್ಲಿದೆ.
ಇದು ಬಂದು ಬ್ಲೂ ಹೆವೆನ್ ಅವರ ಇಂಟೆನ್ಸ್ ಕಾಜಲ್ ಪ್ಲಸ್ ಐಲೈನರ್ ಡುವೋ. ಆ್ಯಂಡ್ ನಾನು ಮಸ್ಕಾರಾಗೆ ಬ್ಲೂ ಹೆವೆನ್ ಐ ಮೀನ್ ಸಾರಿ ಮೇಬಿಲಿನ್ ಹೈಪರ್ಕರ್ಲ್ ಮಸ್ಕಾರನ್ನ ರೆಕಮೆಂಡ್ ಮಾಡಿದ್ದೆ. ಚೆನ್ನಾಗಿದೆ ಇದು, ವಾಟರ್ ಪ್ರೂಫ್ ವೇರಿಯಂಟ್, ಇದರಲ್ಲಿ ವಾಷಬಲ್ ವೇರಿಯಂಟ್ ಕೂಡ ಬರುತ್ತೆ, ನಿಮಗೆ ಯಾವ್ದು ಬೇಕೋ ಅದನ್ನ ಯೂಸ್ ಮಾಡ್ಬೋದು. ನಾನು ಮಸ್ಕಾರನ ಇವತ್ತು ಅಪ್ಲೈ ಮಾಡ್ಕೋತಾ ಇದ್ದೀನಿ, ಎರಡು ಕೋಟ್ ಅಪ್ಲೈ ಮಾಡ್ಕೋತೀನಿ, ಚೆನ್ನಾಗಿ ಕಾಣುತ್ತೆ. ನೀವು ನೋಡ್ಬೋದು ಡಿಫ್ರೆನ್ಸ್ ಹೇಗ್ ಕಾಣ್ತಾ ಇದೆ ಅಂತ. ನೀವು ಬೇಕಿದ್ರೆ ಕಾಜಲ್ ಅಥವಾ ಐಲೈನರ್ ನ ಕೂಡ ಯೂಸ್ ಮಾಡ್ಬೋದು. ನನಗೆ ಇವತ್ತಿಗೆ ಇಷ್ಟು ಸಾಕು, ಸಿಂಪಲ್ ಮೇಕಪ್ ಅಲ್ವಾ, ಸೊ ಮಸ್ಕಾರ ಒಂದು ಅಪ್ಲೈ ಮಾಡಿದ್ರೆ ಸಾಕು. ನಾನು ನಿಮಗೆ ಆ ವಿಡಿಯೋದಲ್ಲಿ ಐದು ಲಿಪ್ ಪ್ರಾಡಕ್ಟ್ಸ್ ನ ತೋರಿಸಿದ್ದೆ, ಒಂದು ಲಿಪ್ ಲೈನರ್, ಹಾಗೆ ನಾಲ್ಕು ಲಿಪ್ಸ್ಟಿಕ್ಸ್. ನೀವು ಹಾಕೊಂಡಿರುವಂತ ಔಟ್ಫಿಟ್ ಪ್ರಕಾರ ಅಂಡ್ ನೀವು ಯಾವ ತರ ಮೇಕಪ್ ಲುಕ್ ನ ಅಚೀವ್ ಮಾಡಬೇಕು ಅಂತ ಇದ್ರೆ ಅದ್ರ ಪ್ರಕಾರ ನಿಮಗೆ ಯಾವ ಲಿಪ್ಸ್ಟಿಕ್ ಬೇಕನ್ಸುತ್ತೋ ಅದನ್ನ ಅಪ್ಲೈ ಮಾಡ್ಬೋದು. ನಾನಿವತ್ತು ಎರಡು ಲಿಪ್ಸ್ಟಿಕ್ಸ್ ನ ಕಂಬೈನ್ ಮಾಡಿ ಅಪ್ಲೈ ಮಾಡ್ಕೋತೀನಿ. ಒಂದು ಬಂದು ಇನ್ಸೈಡ್ಸ್ ಅವರ ಏಂಜಲ್ ರೆಡ್, ಇನ್ಸೈಡ್ಸ್ ನಾನ್ ಟ್ರಾನ್ಸ್ಫರ್ ಲಿಪ್ ಕಲರ್ ಇನ್ ದ ಶೇಡ್ ಏಂಜಲ್ ರೆಡ್. ಅಂಡ್ ಇನ್ನೊಂದು ಬಂದು ಮಿಸ್ ಕ್ಲೇರ್ ಸಾಫ್ಟ್ ಮ್ಯಾಟ್ ಲಿಪ್ ಕ್ರೀಮ್ ಇನ್ ದ ಶೇಡ್ 58. ಸೊ ಈ ಎರಡು ಲಿಪ್ ಕಲರ್ಸ್ ನ ಅಪ್ಲೈ ಮಾಡ್ಕೋತೀನಿ ನಾನಿವತ್ತು. ಫಸ್ಟ್ ಈ ರೆಡ್ ಕಲರ್ ಏನಿದಲ್ವಾ, ಇದರಲ್ಲಿ ನಾನು ಔಟ್ಲೈನ್ ಮಾಡ್ಕೋತೀನಿ. ಇವಾಗ ಈ ಮಿಸ್ ಕ್ಲೇರ್ ಸಾಫ್ಟ್ ಮ್ಯಾಟ್ ಲಿಪ್ ಕ್ರೀಮ್ ನ ಸೆಂಟರ್ ಅಲ್ಲಿ ಅಪ್ಲೈ ಮಾಡ್ಕೊಂಡು ನೀಟಾಗಿ ಸ್ಮಜ್ ಮಾಡ್ಕೋತೀನಿ. ಅಂಡ್ ಯಾ, ಇದು ನನ್ನ ಫೈನಲ್ ಲುಕ್. ಐ ಹೋಪ್ ನಿಮಗೆಲ್ಲ ಈ ಮೇಕಪ್ ಲುಕ್ ಇಷ್ಟ ಆಯಿತು ಅಂತ ಆ್ಯಂಡ್ ಹೆಲ್ಪ್ಫುಲ್ ಆಗಿತ್ತು ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಬೈ ಬೈ.